ವೆಲ್ಕಮ್ ಟು ಬತ್ಸಾಸ್ ಕಿಚನ್ ಇವತ್ತು ಕಲರ್ ಆಫ್ ದ ಡೇ ಇಸ್ ಪಿಂಕ್ ಸೊ ರಸಗುಲ್ಲಾ ಮಾಡ್ತಾಯಿದ್ದೀನಿ ಇಟ್ಸ್ ಅ ಬೆಂಗಾಲಿ ಡಿಶ್ ಐ ಆ್ಯಡೆಡ್ ವೈಟ್ ರಸಗುಲ್ಲ ಆಗುತ್ತೆ ಬಟ್ ನಾನು ಇದಕ್ಕೆ ಒಂದು ಪಿಂಕ್ ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಹಾಲು ಒಂದು ಲೀಟ್ರ್ ತಗೊಂಡಿದ್ದೀನಿ ಹಣ್ಣು ಸಕ್ಕರೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಹಾಲು ಹಾಕಿದ್ದೀನಿ ಹಾಲು ಹಾಕ್ಬಿಟ್ಟು ಇದು ಆವಾಗ ಅವಾಗ ಕಲಿಸ್ತಾ ಇರಬೇಕು ಯಾಕೆಂದರೆ ಕೆನೆ ಕಟ್ಟುತ್ತೆ ಹಾಲು ಹೋಗಕ್ಕೆ ಮುಂಚೆ ಇದಕ್ಕೆ ಕೆನೆ ಕಟ್ಟಬಾರ್ದು ಅಂದ್ಬಿಟ್ಟು ಆವಾಗ ಅವಾಗ ತಿರುಗಿಸ್ತಾನೆ ಇರೋದು ಹೀಗೆ ಆದಮೇಲೆ ಹಾಲು ಉಕ್ಕಿದೆ ಇವಾಗ ಅದನ್ನು ತೆಗೆದು ಕೆಳಗೆ ಇಟ್ಕೊಂಡು ಒಂದು ನಿಂಬೆಹಣ್ಣು ಅದಕ್ಕೆ ಒಂದು ನಾಲ್ಕು ಚಮಚ ನೀರು ಹಾಕ್ಕೊಂಡಿದ್ದೀನಿ ಫುಲ್ ಕಾನ್ಸಂಟ್ರೇಟೆಡ್ ನಿಂಬೆಹಣ್ಣು ಹಾಕಿಲ್ಲ ಒಂದೊಂದು ಚಮಚನೇ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಹೀಗೆ ತಿರುಗ್ತಾ ತಿರುಗಿಸ್ತಾನೆ ಇರೋವಾಗ ಒಂದು ಐದಾರು ಸಲಿಗೆ ಆದಾಗ ನೋಡಿ ಈ ಥರ ಹಾಲು ಹೊಡೆಯುತ್ತೆ ಈ ಹಾಲು ಹೊಡೆದ್ಮೇಲೆ ಒಂದು ಐದು ನಿಮಿಷ ಐದು ನಿಮಿಷ ಅದನ್ನು ಹಾಗೆ ಕೂಲಾಗಿ ಆಮೇಲೆ ಒಂದು ಜರಡಿ ತೊಗೊಂಡು ಅದಕ್ಕೊಂದು ಬಟ್ಟೆ ಹಾಕಿ ಇದ್ರ ಇದರಲ್ಲಿ ಆ ಹೊಡೆದಿರೋ ಹಾಲು ಹಾಕಿ ಫಿಲ್ಟರ್ ಮಾಡಬೇಕು ಅಂದರೆ ನೀರೆಲ್ಲ ಒಂದು ಕಡೆ ತೆಗಿಬೇಕು ಈ ಹಾಲು ಗಟ್ಟಿಯಾಗಿರುತ್ತೆ ಅದು ಮಾತ್ರ ಮೇಲಿಟ್ಟುಕೊಂಡು ಸ್ವಲ್ಪ ನಾಜೋಕವಾಗಿ ಆ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಕ್ಲೀನಾಗಿ ಅದನ್ನು ಬಿಸಿ ಇರುತ್ತೆ ಸ್ವಲ್ಪ ಅದು ಹಿಂಡಿಬಿಡ್ಬೇಕು ನೀರೆಲ್ಲ ನೀರು ಹಿಂಡಿ ಬೇಕಾದರೆ ಇದು ಯಾವುದಾದ್ರೂ ಒಂದು ಸ್ಪ್ಯಾಚುಲ್ಲನೋ ಏನಾದರೂ ಒಂದು ಸೌಟ್ ಇಟ್ಕೊಂಡು ಹಿಂಗ ಇದಕ್ಕೆ ಇದು ಮಾಡಿದ್ರೆ ನೀರೆಲ್ಲ ಕೆಳಗಡೆ ಹೋಗುತ್ತೆ ಡ್ರೈನ್ ಆಗುತ್ತೆ ಅದರ ಮೇಲೆ ಏನಾದರೂ ಒಂದು ವೆಯ್ಟ್ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಎಂಟರಿಂದ ಹತ್ತು ನಿಮಿಷ ಬಿಡಿ ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಸಕ್ಕರೆ ಹಾಕೋದು ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಐದರಿಂದ ಆರರಷ್ಟು ನೀರು ಹಾಕ್ಕೊಳ್ಳೋದು ಹಾಕ್ಕೊಂಡ್ಬಿಟ್ಟು ಇದೇನಂದರೆ ಸಕ್ಕರೆ ಕರಗಬೇಕಷ್ಟೇ ಇದೇನು ಪಾಕ ಬೇಕಿಲ್ಲ ನಮಗೆ ಇದು ನೋಡಿ ಈ ಥರ ಪನ್ನೀರ್ ಥರ ಆಗಿರುತ್ತಿದ್ದು ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ತುಂಬ ಲೈಟಾಗಿ ಅದನ್ನು ಮಸಿಬೇಕು ಸ್ವಲ್ಪ ನೀರಾಂಶ ಇರ್ಬೋದು ಅಂದ್ಬಿಟ್ಟು ಅದಕ್ಕೆ ಒಂದು ಚಮಚ ಒಂದು ಲೀಟ್ರ್ ಹಾಲಿಗೆ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ತಿರುಗಿ ಇದೊಂದು ಸ್ವಲ್ಪ ಹೀಗೆ ನಾದಿದರೆ ಈ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಕಲರ್ ಇರಲಿ ಅಂದ್ಬಿಟ್ಟು ರೋಸ್ ಕಲರ್ ಬೇಕು ಅಂತ ಒಂದು ರೋಸ್ ಕಲರ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಫುಡ್ ಕಲರು ಈ ಥರ ಆಗುತ್ತೆ ಇದು ನೋಡಿ ಇವಾಗ ಇದು ಕರೆಕ್ಟಾಗಿದೆ ಇದರಲ್ಲಿ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ಕೊಳ್ಳೋದು ಅಷ್ಟೆ ಲೈಟಾಗಿ ಮಾಡ್ಕೊಂಡು ತುಂಬ ಒತ್ತಬಾರ್ದು ಬಾಲ್ಸ್ ಒಂದು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಅಷ್ಟರಲ್ಲಿ ನೀರು ಕುದಿತಾ ಇರುತ್ತೆ ಒಂದು ಚಿಕ್ಕ ಬಾಯ್ ಮಾಡಿ ಹಾಕಬೇಕು ನಮ್ಮ ಹಿಟ್ಟು ಕರೆಕ್ಟಾಗಿ ಇದೆಯಲ್ಲವ ಪನ್ನೀರ್ ಕರೆಕ್ಟಾಗಿ ಇದೆಯಲ್ಲವ ಅನ್ನೋದು ಗೊತ್ತಾಗುತ್ತೆ ಅದು ಹೊಡೆದ್ರೆ ಸರಿ ಮಾಡಿಲ್ಲ ಅಂದ್ಬಿಟ್ಟು ನಾವು ಸೊ ನೋಡಿ ಇದು ಹಾಕಿ ಟೆಸ್ಟ್ ಮಾಡಿದಾಗಿದೆ ಸರಿಯಾಗೇ ಇದೆ ಸೊ ಮಿಕ್ಕಿದ ಬಾಲ್ಗಳನ್ನೆಲ್ಲ ಈ ನೀರಿನಲ್ಲಿ ಹಾಕೋದು ಹಾಕಿಬಿಟ್ಟು ಇದನ್ನು ಆ ನೀರಿನಲ್ಲೇ ಕುದಿಬೇಕು ಇದನ್ನು ಮುಚ್ಚಿಡ್ಬೋದು ಅಂದರೆ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ನೀರಿನಲ್ಲಿ ಕುದಿಬೇಕು ಹೈ ಫ್ಲೇಮ್ನಲ್ಲಿ ಇರಬೇಕು ಒಂದು ಐದು ನಿಮಿಷ ಆರು ನಿಮಿಷ ಮಧ್ಯ ಮಧ್ಯಲ್ಲಿ ತೆಗೆದು ಈ ಥರ ಅದನ್ನು ಈ ರಸಗುಲ್ಲ ಬಾಲ್ಸ್ ಏನಿರುತ್ತೋ ಇದು ಮಾಡಿದ್ರೆ ನೋಡಿ ಸ್ವಲ್ಪ ಡಬಲ್ ಸೈಜ್ ಆಗಿದೆ ಆವಾಗಲೇ ಇದು ಹೀಗೆ ಬ್ಲೋ ಆಗ್ತಾ ಇರುತ್ತಿದ್ದು ಆಮೇಲೆ ಅದನ್ನು ತೆಗೆದು ಸ್ಟೋವ್ ಆರಿಸ್ಬಿಟ್ಟು ಇದರಿಂದ ಈ ಶುಗರ್ ಸಿರಪ್ನ ಹಿಂಡಬೇಕು ಈ ಥರ ಹಿಂಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ನಾನು ಕೋಲ್ಡ್ ವಾಟ್ರ್ ಇಟ್ಕೊಂಡಿದ್ದೀನಿ ಆ ಕೋಲ್ಡ್ ವಾಟ್ರ್ನಲ್ಲಿ ಇದನ್ನೆಲ್ಲ ಹಾಕೋದು ಸ್ವಲ್ಪ ಹೊತ್ತಾದಮೇಲೆ ಒಂದು ತಿರುಗಿ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಇದನ್ನು ತಿರುಗಿ ತೆಗೆದು ಅದನ್ನು ಬಿಟ್ಟು ನೋಡಿ ಸ್ಪಾಂಜಿ ಆಗಿದೆ ಇದು ಹಿಂಡಿ ತಿರುಗಿ ಇದನ್ನು ಆ ಸಿರಪ್ ವಾಟರ್ನಲ್ಲಿ ಹಾಕಬೇಕು ಅದು ಅಷ್ಟರಲ್ಲಿ ಕೂಲಾಗಿರುತ್ತೆ ಇದರಲ್ಲಿ ಹಾಕಿದ್ರೆ ತಿರುಗಿ ಇದೇನಾಗುತ್ತೆ ಅಂದರೆ ತಿರುಗಿ ಉಬ್ಕೊಳ್ಳಂಗಾಗಿ ಸ್ಟವ್ ಮೇಲೆ ಇಡೋ ಕೆಲಸ ಇಲ್ಲ ಕೆಳಗಡೆ ರಸಗುಲ್ಲ ಈಸ್ ರೆಡಿ ಟು ಇಟ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಎಂಜಾಯ್ ದಿಸ ಸ್ವೀಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವರ್ಸಾಸ್ ಕಿಚನ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್